ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೂ ಮತ್ತು ನಟ ಯಶ್ ಇಬ್ಬರಿಗೂ ಕೂಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಯಾಕೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಮಿಸ್ ಮಾಡ್ತೀವಿ ಫುಲ್ ವಿಡಿಯೋ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಗೌರವದಿಂದ ಮನೆಯಲ್ಲಿರಿ, ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಜೆಡಿಎಸ್ ಶಾಸಕ ನಾರಾಯಣ್ ಗೌಡ ಅವರು ನಟರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯದಲ್ಲಿ ಕೆಆರ್ ಪೇಟೆ ಸಮಾವೇಶದಲ್ಲಿ ಮಾತನಾಡಿದ ಅವರು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ ಅವರು, ಅಂಬರೀಷ್ ಬಗ್ಗೆ ನಮಗೆ ಈಗಲೂ ಮುಂದೆಯೂ ಗೌರವವಿದೆ, ಆದರೆ ಈ ತರ ಚಲನಚಿತ್ರ ಕಲಾವಿದರ ಬಗ್ಗೆ ನನಗೆ ಅಸಮಾಧಾನವಿದೆ. ಅನೇಕ ಚಿತ್ರ ಕಲಾವಿದರು ಗೊಂದಲವನ್ನ ಹುಟ್ಟಾಕ್ತಾ ಇದ್ದಾರೆ. ಇದೇ ರೀತಿ ಗೊಂದಲ ಹುಟ್ಟು ಹಾಕಿದ್ರೆ ಅವರಿಗೆ ಒಳ್ಳೆಯದಲ್ಲ. ಚಲನಚಿತ್ರದ ಕ್ಷೇತ್ರದ ಬಗ್ಗೆ ಮಾತನಾಡಲಿ, ಆದ್ರೆ ಅವರು ದೇವೇಗೌಡ ಕುಟುಂಬದ ಬಗ್ಗೆ ಮಾತನಾಡಿದರೆ ಒಳ್ಳೆಯದಲ್ಲ ಅಂತ ಹೇಳಿದ್ರು. ನೀವು ಮನೆಯಲ್ಲಿದ್ರೆ ನಿಮಗೆ ಗೌರವ, ಇಲ್ದಿದ್ರೆ ದೇವೇಗೌಡ ಕುಟುಂಬದ ಬಗ್ಗೆ ಮಾತನಾಡಿದ್ರೆ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ. ಸರ್ಕಾರ ನಮ್ದಿದೆ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿ ಬಗ್ಗೆ ತನಿಖೆ ನಡೆಸ್ತೀವಿ. ಶೂಟಿಂಗ್ ಮಾಡ್ಕೊಂಡು ಗೌರವವಾಗಿರಿ, ರಾಜಕಾರಣದ ಬಗ್ಗೆ ಮಾತನಾಡಲು ನಿಮ್ಗೆ ಹಕ್ಕಿಲ್ಲ. ನೀವು ಭಾರತ ದೇಶವನ್ನೇ ನೋಡಿಲ್ಲ, ರಾಜಕಾರಣದ ಬಗ್ಗೆ ಮಾತನಾಡುವ ಅನೈತಿಕತೆ ನಿಮಗಿಲ್ಲ ಅಂತ ಹೇಳೋ ಮೂಲಕ ಶಾಸಕರು ದರ್ಶನ್ ಹಾಗೂ ಯಶ್ಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಕುರಿತು ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡಿದಂತಹ ಶಾಸಕ ನಾರಾಯಣಗೌಡ ಅವರು, ನಾವು ಸ್ಟಾರ್ ನಟರನ್ನ ಪ್ರಚಾರಕ್ಕೆ ಕರೆಸಿಕೊಂಡಿಲ್ಲ. ಸ್ಟಾರ್ ನಟರು ಮಂಡ್ಯದ ರೈತರ ಬಗ್ಗೆ ಹಾಗೂ ಜನರ ಬಗ್ಗೆ ಟೀಕೆ ಮಾಡುವುದು ಸರಿಯಲ್ಲ. ಅವರು ನನ್ನ ಮಂಡ್ಯದ ಜನತೆ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಅವರು ಇಷ್ಟೊಂದು ದಿನ ಕಾವೇರಿ ಹೋರಾಟಕ್ಕೆ ಹಾಗೂ ರೈತರ ಹೋರಾಟಕ್ಕಾಗಿ ಬಂದಿಲ್ಲ. ಅವರು ಈಗ ಮಂಡ್ಯಕ್ಕೆ ಬರುವುದು ಸರಿಯಲ್ಲ. ದರ್ಶನ್ಗೆ ಮಂಡ್ಯದ ಜನತೆ ಬಗ್ಗೆ ಮಾತನಾಡೋ ಹಕ್ಕಿಲ್ಲ ಅಂತ ಹೇಳಿದ್ರು. ಈ ಚುನಾವಣೆ ಬಗ್ಗೆ ದರ್ಶನ್ ಅವರನ್ನ ಪ್ರಶ್ನಿಸಿದ್ದಾರೆ. ಆಗ ಅವರು ಮಂಡ್ಯದ ಜನತೆ ಬಗ್ಗೆ ಹಾಗೂ ನಮ್ಮ ಪಕ್ಷದ ಬಗ್ಗೆ ಏಕವಚನದಲ್ಲಿ ಹಾಗೂ ಕೆಟ್ಟದಾಗಿ ಮಾತನಾಡಿದ್ದಾರೆ. ಹಾಗಾಗಿ ನಾನು ಅವರ ಮೇಲೆ ಆಕ್ರೋಶದಿಂದ ಮಾತನಾಡ್ತಿದ್ದೇನೆ. ನಾನು ಆಕ್ರೋಶದಿಂದ ಆಸ್ತಿ ಪಾಸ್ತಿ ಬಗ್ಗೆ ತನಿಖೆ ನಡೆಸ್ತೇವೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ. ಮಂಡ್ಯ ಜನತೆಗೆ ಇವರ ಕೊಡುಗೆ ಏನಿದೆ, ರೈತರ ಹೋರಾಟಕ್ಕೆ ಇವರು ಭಾಗಿಯಾಗಿಲ್ಲ ಅಂತ ನಾರಾಯಣ ಗೌಡ ಅವರು ತಿಳಿಸಿದ್ದಾರೆ. ಅಂದಹಾಗೆ ಸರ್ಕಾರ ನಮ್ದೇ ಇದೆ, ನಿಮ್ಮ ಆಸ್ತಿ ಪಾಸ್ತಿ ಮೇಲೆ ತನಿಖೆ ನಡೆಸ್ತೀವಿ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡಿದೆ. ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಥವಾ ಯಶ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ಡಿ ಫ್ಯಾನ್ಸ್ ಮತ್ತೆ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಸುದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.